ಎಲೆಕೂಸು ಕ್ಯಾಬೇಜ ಒಂದು ಜನಪ್ರಿಯ ತರಕಾರಿ ಈ ತರಕಾರಿಯಿಂದ ಪಲ್ಯ ಸಾಂಬಾರು ಸ್ನ್ಯಾಕ್ಸ್ ಗೋಬಿ ಮಂಚೂರಿ ಬರ್ಗರ್ಗಳಂತಹ ತಿಂಡಿಗಳನ್ನು ತಯಾರಿಸಲು ಇದನ್ನು ಬಳಕೆ ಮಾಡಲಾಗುತ್ತದೆ ಈ ತರಕಾರಿಯು ವರ್ಷದ ಎಲ್ಲಾ ಸಮಯದಲ್ಲಿ ಸಿಗುತ್ತದೆ ಹೆಸರೇ ತಕ್ಕಂತೆ ಎಲೆಗಳು ಪದರಿನಿಂದ ಆವೃತವಾಗಿರುತ್ತದೆ ಈ ತರಕಾರಿಯು ಕೇವಲ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ಸೌಂದರ್ಯವರ್ಧಕವಾಗಿ ಕೂಡ ಬಳಕೆ ಮಾಡಲಾಗುತ್ತದೆ ಇಂದಿನ ಈ ವಿಡಿಯೋದಲ್ಲಿ ನಿಯಮಿತವಾಗಿ ಕ್ಯಾಬೇಜವನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು ತಿಳಿಸಿಕೊಡುತ್ತೇವೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಹಾಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ದೇಹಕ್ಕೆ ವಿಟಮಿನ್ ಗಳನ್ನು ಪೂರೈಸುವಲ್ಲಿ ಎಲೆಕೂಸು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಇದರಲ್ಲಿ ನಾರಿನಂಶ ಕಾರ್ಬೋಹೈಡ್ರೇಟ್ ಮ್ಯಾಗ್ನೀಷಿಯಂ ಸೋಡಿಯಂ ಪೊಟ್ಯಾಸಿಯಂ ಕಬ್ಬಿಣ ಕ್ಯಾಲೋರಿಗಳಂತಹ ಪೌಷ್ಟಿಕಾಂಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಒಳಗೊಂಡಿದೆ ಜೀವಕೋಶ ಮತ್ತು ಶರೀರದಲ್ಲಿರುವ ದ್ರವಗಳು ಬಹುಮುಖ್ಯ ಭಾಗವಾಗಿರುವ ಪೊಟ್ಯಾಸಿಯಂ ರಕ್ತದೊತ್ತಡ ಮತ್ತು ಹೃದಯ ಬಡಿತವನ್ನು ನಿಯಂತ್ರಣದಲ್ಲಿಡಲು ನೆರವಾಗುತ್ತದೆ ಮತ್ತು ಎಲೆಕೂಸಿನಲ್ಲಿ ಬೀಟಾ ಕ್ಯಾರೋಟಿನ್ ಅಂಶ ಇರುವುದರಿಂದ ಕಣ್ಣಿನ ರಕ್ಷಣೆಗೆ ಉತ್ತಮವಾಗಿದೆ ಇದನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಕಣ್ಣಿನ ಪೊರೆ ಆಗುವುದನ್ನು ತಪ್ಪಿಸಬಹುದು ಇನ್ನು ಮಲಬದ್ಧತೆ ಸಮಸ್ಯೆ ಇದ್ದವರು ಕೂಡ ಇದು ಉತ್ತಮ ಇದರಲ್ಲಿ ಉತ್ತಮ ಪ್ರಮಾಣದ ನಾರಿನಂಶ ಇರುವುದರಿಂದ ತಿಂದ ಆಹಾರ ಬೇಗನೆ ಜೀರ್ಣವಾಗಲು ಸಹಾಯ ಮಾಡುತ್ತದೆ ಮತ್ತು ಇದರಲ್ಲಿ ಕಬ್ಬಿಣಾಂಶ ಇರುವುದರಿಂದ ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಹಾಗೂ ಮೂಳೆಗಳು ಕೂಡ ಗಟ್ಟಿಮುಟ್ಟಿಯಾಗಿರುವಂತೆ ನೋಡಿಕೊಳ್ಳುತ್ತದೆ ನರಗಳ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎಲೆಕೂಸನ್ನು ಸೇವಿಸುವುದರಿಂದ ದೇಹಕ್ಕೆ ರಕ್ತ ಸಂಚಾರ ಸುಗಮವಾಗಿ ಹರಿಯುತ್ತದೆ ಎಲೆಕೂಸಿನಲ್ಲಿ ವಿಟಮಿನ್ ಸಿ ಅಂಶವು ಹೇರಳವಾಗಿದ್ದು ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಇದರಲ್ಲಿ ವಿಟಮಿನ್ ಕೆ ಅಂಶ ಕೂಡ ಇದ್ದು ಇದು ನಮ್ಮ ಮರುವಿನ ಸಮಸ್ಯೆಯನ್ನು ದೂರ ಮಾಡುತ್ತದೆ ಮತ್ತು ಇದರಲ್ಲಿರುವಂತಹ ಉತ್ತಮವಾದ ಪೌಷ್ಟಿಕಾಂಶಗಳು ಕೂದಲ ಬೆಳವಣಿಗೆಯನ್ನು ಪ್ರಚೋದಿಸಿ ಉದ್ದವಾಗಿ ಮತ್ತು ದಟ್ಟವಾಗಿ ಬೆಳೆಯಲು ನೆರವಾಗುತ್ತದೆ ಒಂದು ಕಪ್ ಎಲೆಕೂಸಿನಲ್ಲಿ ಕೇವಲ 33 ಕ್ಯಾಲೋರಿ ಮಾತ್ರ ಇರುವುದರಿಂದ ತೂಕ ಇಳಿಸುವವರಿಗೂ ಕೂಡ ಇದು ಉತ್ತಮವಾದ ಆಹಾರವೆಂದೇ ಹೇಳಬಹುದು ಹಾಗೂ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಗಳು ತ್ವಚೆಯನ್ನು ಫ್ರೀ ರಾಡಿಕಲ್ಗಳಿಂದ ರಕ್ಷಿಸುವುದಲ್ಲದೆ ತ್ವಚೆಯು ವಯಸ್ಸಾದಂತೆ ಕಾಣುವುದನ್ನು ತಡೆಯುತ್ತದೆ ದೇಹಕ್ಕೆ ಎಲ್ಲಾ ರೀತಿಯ ಪೌಷ್ಟಿಕಾಂಶಗಳು ಹಾಗೂ ವಿಟಮಿನ್ಗಳು ದೊರೆತರೆ ಮಾತ್ರ ಆರೋಗ್ಯವಾಗಿರಲು ಸಾಧ್ಯ ಕೆಲವರಿಗೆ ಈ ತರಕಾರಿಯ ವಾಸನೆ ಆಗಿ ಬರುವುದಿಲ್ಲ ಹಾಗಾಗಿ ಅವರು ಈ ತರಕಾರಿ ಎಂದರೆ ಮೂಗು ಮುರಿಯುತ್ತಾರೆ ಆದರೆ ನಾವು ಆರೋಗ್ಯಕರವಾಗಿರಬೇಕೆಂದರೆ ಹಾಗೂ ನಮಗೆ ಎಲ್ಲಾ ರೀತಿಯ ವಿಟಮಿನ್ಗಳು ಸಿಗಬೇಕೆಂದರೆ ನಾವು ಕೆಲವೊಮ್ಮೆ ಇಂತಹ ತರಕಾರಿಗಳನ್ನು ಕೂಡ ಸೇವನೆ ಮಾಡಬೇಕಾಗುತ್ತದೆ ಅಂದ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರವೇನೆಂದರೆ ಈ ಎಲೆಕೂಸಿನಲ್ಲಿ ಆಂಟಿ ಥೈರಾಕ್ಸಿನ್ ಎಂಬ ಅಂಶ ಅಧಿಕವಾಗಿರುವುದರಿಂದ ಈ ತರಕಾರಿಯನ್ನು ಥೈರಾಯ್ಡ್ ಸಮಸ್ಯೆ ಇದ್ದವರು ಮತ್ತು ಹೈಪೋಥೈರಾಯ್ಡಿಸಮ್ ಕಾಯಿಲೆ ಇದ್ದವರು ಈ ತರಕಾರಿಯನ್ನು ಸೇವನೆ ಮಾಡಬಾರದು ಹಾಗೆಯೇ ಎಲೆಕೂಸನ್ನು ಬಳಸುವ ಮೊದಲು ಅದನ್ನು ಚೆನ್ನಾಗಿ ತೊಳೆಯಬೇಕು ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ವಿನೆಗರ್ ಇದ್ರೆ ಅದರಲ್ಲಿ ತೊಳೆಯಿರಿ ಇಲ್ಲದಿದ್ದರೆ ಬಿಸಿ ನೀರಿಗೆ ಉಪ್ಪನ್ನು ಹಾಕಿ ಅದರಲ್ಲಿ ಕೆಲವೊಂದಿಷ್ಟು ನಿಮಿಷಗಳ ಕಾಲ ಹಾಗೆ ಇಟ್ಟು ಆಮೇಲೆ ಚೆನ್ನಾಗಿ ತೊಳೆದು ಅದನ್ನು ಸೇವನೆ ಮಾಡುವುದು ಉತ್ತಮ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಗಳನ್ನು ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು